ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಟ್ವಿನ್ ಫ್ಲೇಮ್ ಎನರ್ಜಿ ಬಗ್ಗೆ ತೆಗಿತಿದ್ದೇನೆ. ಟ್ವಿನ್ ಫ್ಲೇಮ್ ಜರ್ನಿಗೆ ಡಿವೈನ್ ಮೆಸೇಜ್ ಮತ್ತು ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿ ನೋಡುವ. ಇದು ಪಿಕ್ಕೇ ಪೈಲ್ ಅಲ್ಲ, ಇಲ್ಲಿ ಡಿವೈನ್ ಮ್ಯಾಸ್ಕುಲಿನ್ ಇರ್ತದೆ, ಈಗ ಡಿವೈನ್ ಫೆಮಿನೈನ್ ಇರ್ತದೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಈ ಡಿವೈನ್ ಮ್ಯಾಸ್ಕುಲೈನ್ ನಿಮ್ದು ಇರ್ಬೋದು, ಇಲ್ದೇನಿದ್ದಿರ್ಬೋದು. ಇದು ಮ್ಯಾಸ್ಕುಲೈನ್ ಎನರ್ಜಿ ಒಂದು ಕಡೆ ಇರ್ತದೆ, ಫೆಮಿನೈನ್. ಈ ಮ್ಯಾಸ್ಕುಲೈನ್ ಫೆಮಿನೈನ್ ನಿಮ್ಗೆ ಇರ್ಬೋದು, ಇಲ್ಲದೇ ಇದ್ದಿರ್ಬೋದು. ಇದು ಜನರಲ್ ರೀಡಿಂಗ್ ಎಸ್ಸೆ ಗೈಡೆನ್ಸ್ ಆಗಿ ತಗೊಳ್ಳಿ. ಎರಡು ಕಾರ್ಡು ಮ್ಯಾಸ್ಕುಲೈನ್ ಎನರ್ಜಿ, ರಿಯೂನಿಯನ್, ರೀಕನ್ಸೈಲಿಂಗ್ ಡಿಫರೆನ್ಸಸ್, ಯುನಿಫಿಕೇಶನ್, ಅಲೈನಿಂಗ್ ವಿತ್ ಅಬಂಡನ್ಸ್. ಫ್ಯಾಮಿನೈನ್ಗೆ ತೆಗಿತಿದ್ದೇನೆ. ಕಾರ್ಮಿಕ್ ಪರ್ಚ್, ಮಿರರ್ ರಿಫ್ಲೆಕ್ಷನ್ಸ್, ಹೀಲಿಂಗ್ ಸಪ್ರೇಷನ್, ಗೋ ವಿತಿನ್. ಇದು ಫ್ಯಾಮಿನೈನ್, ಇದು ಮ್ಯಾಸ್ಕುಲೈನ್, ಇದು ಡಿವೈನ್ ಮೆಸೇಜ್. ಜನರಲ್ಲಿ ಟ್ರಾನ್ಸ್ಫಾರ್ಮೇಷನ್, ಬ್ಯಾಟಲ್ ಆಫ್ ಹೆಡ್ ವರ್ಸಸ್ ಹಾರ್ಟ್. ಇಲ್ಲಿ ಡಿವೈನ್ ಮ್ಯಾಸ್ಕುಲೈನ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ರೀಕನ್ಸಲಿಂಗ್ ಡಿಫರೆನ್ಸನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ರೀಕನ್ಸಲೇಷನ್ ಆಗಬೇಕಂದ್ರೆ ನೀವು ನಿಮ್ಮ ಪಾಸ್ಟ್ ವೂನ್ಸ್ ಏನಿದೆಯಾ, ನಿಮ್ಮ ಪಾಸ್ಟ್ ಲೈಫ್ ವೂನ್ಸ್ ಅಥವಾ ಪಾಸ್ಟ್ ವೂನ್ಸ್, ಅದನ್ನು ಹೀಲ್ ಆಗಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ವರ್ಕ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಮ್ಯಾಸ್ಕುಲೈನ್ಗೆ. ಅಂದರೆ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ, ನಿಮ್ಮಲ್ಲಿ ಏನು ವರ್ಕ್ ಇದೆಯಾ, ಅದನ್ನು ಜನಗಳಿಗೆ ಕೊಡಬೇಕು ನೀವು. ಅಂದರೆ ಅಬಂಡನ್ಸ್ ಜೊತೆ ನೀವು ಅಲೈನ್ ಆಗಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ಇದು ಒಂಥರ, ಅಂದರೆ ನೀವು ರೀಯೂನಿಯನ್ ಅಥವಾ ಯಾವುದೇ ಆಗಲಿ ನೀವು ಮಾಡಬೇಕಿದ್ರೆ, ನೀವಿಬ್ಬರು ಎರಡು ಫೆಮಿನೈನ್ ಮತ್ತು ಮ್ಯಾಸ್ಕುಲೈನ್ ಎರಡು ನೀವು ಸೇಮ್ ಸ್ಟೇಜಸ್ಸಲ್ಲಿ ಇರಬೇಕಾಗ್ತದೆ. ಸೊ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗ್ತಿದೆ ಅಂತ ಹೇಳ್ತಾರೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಈಗ ನಿಮ್ಮ ಮನಸ್ಸಲ್ಲೊಂದು, ನಿಮ್ಮ ಮನಸ್ಸು ಒಂದು ಹೇಳ್ತಿರ್ಬೋದು, ನಿಮ್ಮ ಬುದ್ಧಿ ಒಂದು ಹೇಳ್ತಿರ್ಬೋದು, ಆದರೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಡಿವೈನ್ ಮ್ಯಾಸ್ಕುಲೈನ್ಗೆ. ಇಲ್ಲಿ ಡಿವೈನ್ ಫೆಮಿನೈನ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಿಮಗೀಗ ಕಾರ್ಮಿಕ್ ಪರ್ಜ್ ಅಂದರೆ ಇಲ್ಲಿ ಹೀಲಿಂಗ್ ನಿಮ್ಗೆ ಅನ್ನಿಸ್ತಿರ್ಬೋದು. ನಾನು ಒಬ್ಬರೇ ವರ್ಕ್ ಮಾಡಬೇಕು, ನನಗೆ ಯಾರು ಸಪೋರ್ಟ್ ಮಾಡುವರಿಲ್ಲ, ನನ್ನ ಮ್ಯಾಸ್ಕುಲೈನು ಬರ್ತಾ ಇಲ್ಲ ಅಂತ ಅಂದ್ಕೊಂಡಿರ್ಬೋದು. ಈ ಫಿಸಿಕಲ್ ಸಪ್ರೇಷನ್ ಇದೊಂಥರ ಭ್ರಮೆ ಅಷ್ಟೇ. ಅಂದರೆ ಮ್ಯಾಸ್ಕುಲೈನ್ ಅನ್ನೋದು ಇದು 5D ಅಲ್ಲಿ, ನಮ್ಮ 5D ಅಲ್ಲೇ ಈ ಫೆಮಿನೈನ್ ಜೊತೆ ಇದು ಇನ್ಕ್ಲೂಡ್ ಆಗಿರ್ತದೆ. ಸೊ ನೀವೊಂಥರ ಇಲ್ಲಿ ಅನ್ಕಂಡೀಷನ್ ಲವ್ಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನೀವೀಗ ಏನು ನೀವು ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದ್ದೀರ, ಅದೇ ನಿಮ್ಮಲ್ಲಿ ನಿಮ್ಮ ಮ್ಯಾಸ್ಕುಲೈನ್ ಮೇಲೆ ಒಂದು ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಮಿರರಿಂಗ್ ರಿಫ್ಲೆಕ್ಷನ್ ಅಂದರೆ ನೀವಿಲ್ಲಿ ವರ್ಕ್ ಮಾಡಬೇಕು. ನೀವೆಷ್ಟು ವರ್ಕ್ ಮಾಡ್ತೀರ ಅಷ್ಟು ಅಲ್ಲಿ ಆ ಡಿವೈನ್ ಮ್ಯಾಸ್ಕುಲೈನ್ ಅವರ ಲೈಫಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ತುಂಬ ಅನ್ಕಂಡೀಷನ್ ಲವ್ಗೆ ಬರಬೇಕಾಗ್ತದೆ. ಮ್ಯಾಸ್ಕುಲೈನ್ ಮತ್ತು ಫೆಮಿನೈನ್ ಇಬ್ಬರು ನೀವು ನಿಮ್ಮ ಈಗೋ ಬಿಡಬೇಕಾಗ್ತದೆ, ನಿಮ್ಮ ರಿಲೀಸ್ ಹಿಂದಿನದೆಲ್ಲ ಪಾಸ್ಟನ್ನು ರಿಲೀಸ್ ಮಾಡಬೇಕಾಗ್ತದೆ, ಅನ್ಕಂಡೀಷನ್ ಲವ್ಗೆ ಬರಬೇಕಾಗ್ತದೆ ನೀವು. ಸೊ ಇದು ಫಿಸಿಕಲ್ ಸಪ್ರೇಷನ್ ಎಲ್ಲ ಒಂದು ನಮ್ಮದು ಭ್ರಮೆ ಅಷ್ಟೇ. ಸೊ ನಿಮ್ಮಲ್ಲೇ ನೀವು ನಿಮ್ಮ ಮ್ಯಾಸ್ಕುಲೈನ್ ಇದ್ದಾರೆ ಅಂತ ತಿಳ್ಕೊಂಡು ನೀವು ಈ ಜರ್ನಿ ಮುಂದೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಇದೊಂಥರ ಕಾರ್ಮಿಕ ಪರ್ಜ್, ನಿಮ್ಮಿಂದ ಅವರು ದೂರ ಹೋಗ್ಲಿಕ್ಕೆ ಕಾರಣ ನೀವು ವರ್ಕ್ ಮಾಡಬೇಕು ಅಂತೇಳಿ. ಸೊ ನಿಮ್ಮ ಕ್ರಿಯೇಟಿವಿಟಿ ಕಡೆ ನೀವು ವರ್ಕ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫೆಮಿನೈನ್ಗೆ. ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ, ಸೊ ಅವರಿಗೂ ಟೈಮ್ ಕೊಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮ್ಯಾಸ್ಕುಲೈನ್ಗೆ ತೆಗಿತಿದ್ದೇನೆ ಕಾರ್ಡು, ಮೇಕ್ ಯೋರ್ ಚಾಯ್ಸ್. ಹಿಡನ್, ಸಾಲಿಟ್ಯೂಡ್, ಲುಕ್ ಬಿಯಾಂಡ್ ಇಲ್ಯೂಷನ್, ಸ್ಟೆಬಿಲಿಟಿ, ಯು ಕ್ಯಾನ್ ಡೂ ದಿಸ್. ಬಾಟಮ್ ಆಫ್ ದ ಡೆಕ್ ಪ್ರಪೋಸಿಂಗ್. ಫೆಮಿನೈನ್ಗೆ ತೆಗಿತಿದ್ದೇನೆ, ಓಪನ್ ಯುವರ್ ಹಾರ್ಟ್, ಸೆಕೆಂಡ್ ಚಾನ್ಸ್, ರಿಲೀಸ್ ಯುವರ್ ಪಾಸ್ಟ್, ಹೆಲ್ದಿ ಸೆಕ್ಷುವಾಲಿಟಿ, ಯು ಆರ್ ವರ್ತಿ ಆಫ್ ಲವ್, ಜೆಂಡರ್ ರೋಲ್ಸ್, ಆನ್ಸರ್ಸ್ ಅರೈವಿಂಗ್. ಮ್ಯಾಸ್ಕುಲೈನ್ಸ್ ಎನರ್ಜಿ ತೆಗಿತಿದ್ದೇನೆ.
ಮ್ಯಾಸ್ಕುಲೈನ್ಸ್. ಇಲ್ಲಿ ಮ್ಯಾಸ್ಕುಲೈನ್ ಯಾರಿದ್ದೀರಾ, ನಿಮ್ಮ ಜೀವನದಲ್ಲಿ ಈಗ ತುಂಬ ನಿಮಗೆ ಸಪ್ರೇಷನ್ ಆಗಿರ್ಬೋದು, ಹಾರ್ಟ್ ಬ್ರೇಕ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಿರ್ಬೋದು, ಇಲ್ಲಿ ನೀವು ತುಂಬಾ ನೀವು ಅಂದರೆ ತುಂಬ ಇಮೋಷ್ನಲ್ ಅಪ್ಸೆಟ್ ಆಗಿದ್ದೀರಿ ನಿಮ್ಮ ಲೈಫಲ್ಲಿ, ಅಂದರೆ ಬ್ಯಾಲೆನ್ಸ್ ಇಲ್ಲ ನಿಮ್ಮ ಲೈಫಲ್ಲಿ, ಏನೋ ಒಂದು ಹೊಸದು ಸ್ಟಾರ್ಟ್ ಮಾಡಬೇಕು ನಿಮ್ಮ ಕೆರಿಯರ್ ಅಥವಾ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಅಂತ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡ್ತಿದ್ದೀರಿ, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಿ. ಆದರೆ ಇಲ್ಲಿ ಅಂದರೆ ಇದೆಲ್ಲ ಇದೊಂಥರ ಭ್ರಮೆ ಅಂತ ಹೇಳ್ತಿದ್ದಾರೆ, ಅಂದರೆ ನಾವು ನೀವೀಗೇನು ತಿಳ್ಕೊಂಡಿದ್ದೀರ ಸಪ್ರೇಷನ್ ಅಂತ ಹೇಳಿ, ಇದೆಲ್ಲ ಭ್ರಮೆ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನೀವು ಚಾಯ್ಸ್ ಮಾಡಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮಗೆ ಯಾವುದು ಬೇಕು ನಿಮ್ಮ ಜೀವನದಲ್ಲಿ, ಅಂದರೆ ನಿಮಗೆ 3D ಭೂಮಿ ಮೇಲೆ ಇರೋ ಅಂದರೆ ಇದು ಜನಗಳ ಹಾಗೆ ಮದುವೆ ಬಂಧನಗಳು ಬೇಕಾ ಅಥವಾ ನಿಮ್ಮ ಸೋಲ್ ಪರ್ಪಸ್ ಬೇಕಾ, ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನಿಮಗೆ ಏನು ಕಾಣಿಸದಿದ್ದಿರ್ಬೋದು, ಎಲ್ಲರೂ ನಿಮಗೆ ಎಲ್ಲ ಹಿಡನ್ ಅಂತ ಅನಿಸ್ತಿರ್ಬೋದು, ನೀವು ಒಬ್ಬರೇ ಇದ್ದಿರ್ಬೋದು, ನೀವು ದುಃಖದಲ್ಲಿರ್ಬೋದು, ಕಣ್ಣೀರು ಹಾಕ್ತಾ ಇದ್ದಿರ್ಬೋದು, ಆದರೆ ನಿಮಗೆ ಇಲ್ಲಿ ಚಾಯ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಈಗ ಅಂದರೆ ಭೂಮಿ ಮೇಲೆ ಏನಿದೆಯಾ ಈ ಸಂಸಾರ ಬಂಧನಗಳು ಹಣ ಇದೆಲ್ಲ ಭ್ರಮೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂಥರ ಮನುಷ್ಯರನ್ನು ಒಮ್ಮೆಲೆ ಅಂದರೆ ಭ್ರಮಾಲೋಕಕ್ಕೆ ಕರ್ಕೊಂಡು ಹೋಗ್ತವೆ. ಸೊ ಅದರಿಂದ ಹೊರಗೆ ಬನ್ನಿ, ಸ್ಟೆಬಿಲಿಟಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನೀವು ಈ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ನೀವು ಮುಂದೆ ಹೋಗ್ತೀರಿ ಅಂತ ಹೇಳ್ತಿದ್ದಾರೆ, ನಿಮ್ಮಿಂದ ಆಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ಡಿವೈನ್ ಫೆಮಿನೈನ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನೀವು ನಿಮ್ಮ ಹಾರ್ಟನ್ನು ಓಪನ್ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ, ಹೀಲ್ ಆಗಿ ಅಂತ ಹೇಳ್ತಿದ್ದಾರೆ. ನಿಮ್ಮ ರಿಲೀಸ್ ಪಾಸ್ಟ್ ಹಿಂದಿನದ್ದೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನೀವು ತುಂಬ ಲವೆಬಲ್ ಪರ್ಸನ್, ಅಂದರೆ ನೀವೊಂಥರ ಅನ್ಕಂಡೀಷನಲ್ ಲವ್ಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ನಾನೊಬ್ಬರನ್ನ ಪ್ರೀತಿಸ್ತಾ ನೀವು ಅಂದ್ಕೊಂಡಿರ್ಬೋದು, ಆದರೆ ಯು ಆರ್ ವರ್ತಿ ಆಫ್ ಲವ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಜೆಂಡರ್ ರೋಲ್ಸ್ ಇರ್ಬೋದು, ಅಂದರೆ ಮೋಸ್ಟ್ಲಿ ಇಲ್ಲಿ ನೀವು ನೋಡ್ತಿರುವವರು ಫೀಮೇಲ್ ಫೀಮೇಲ್ ಇರ್ಬೋದು, ಮೇಲ್ ಮೇಲ್ ಇದ್ದಿರ್ಬೋದು ಅಥವಾ ಮೇಲ್ ಫೀಮೇಲ್ ಇದ್ದಿರ್ಬೋದು. ಆದರೆ ಇಲ್ಲಿ ಜೆಂಡರ್ ಇಂಪಾರ್ಟೆಂಟ್ ಅಲ್ಲ, ಇದು ಎನರ್ಜಿ ಬೇಸ್ಡ್ ಇರ್ತದೆ. ಟ್ವಿನ್ ಫ್ಲೇಮ್ಸ್ ಅಂದರೆ ಇದು ಎನರ್ಜಿ ಇರ್ತದೆ, ಇಲ್ಲಿ ಗಂಡು ಹೆಣ್ಣು ಅಲ್ಲ ಟ್ವಿನ್ ಫ್ಲೇಮ್ಸ್ ಅಂತ ಹೇಳಿದರೆ. ಸೊ ಹೆಲ್ದಿ ಸೆಕ್ಷುವಾಲಿಟಿ ಅಂದರೆ ನೀವು ಏನು ಹೇಳ್ತಾರೆ ಆದಷ್ಟು ನೀವು ಪವಿತ್ರತೆಯನ್ನು ಕಾಪಾಡಿಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ನಿಮ್ಮ ಕ್ವಶನಿಗೆ ಆನ್ಸರ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆನ್ಸರ್ಸ್ ಅರೈವಿಂಗ್ ಅಂತೇಳಿ ಏಂಜಲ್ಸ್ ಹೇಳ್ತಿದ್ದಾರೆ ನಿಮಗೆ. ಫೆಮಿನೈನ್ಗೆ ಕಾರ್ಡ್ ಫೆಮಿನೈನ್ ತುಂಬ ಅಪ್ಸೆಟ್ ಆಗಿದ್ದಾರೆ, ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ನಿಮಗೆ ಸುತ್ತಮುತ್ತಲಿದ್ದವ್ರು ಏನೋ ಹೇಳ್ತಿರ್ಬೋದು ನಿಮಗೀಗ, ಅಂದರೆ ಫುಲ್ಲು ನೀವೊಂಥರ ಡ್ರೌನಿಂಗ್ ಥರ, ಅಂದರೆ ಎಲ್ಲೋ ಕಳೆದು ಹೋಗಿರ್ಬೋದು, ನಿಮ್ಮನ್ನು ನೀವೇ ಕಳ್ಕೊಂಡಿರ್ಬೋದು ಇಲ್ಲಿ. ಸೊ ನಿಮ್ಮ ಜೀವನದಲ್ಲಿ ಏನೋ ಒಂದು ಮೇಜರ್ ಎಂಡ್ ಆಗ್ತಿದೆ, ಹೀಲ್ ಆಗಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮಗೆ ಹೀಲಾಗೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ನಿಮಗೆ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು, ಆದರೆ ನಿಮ್ಮ ಜೀವನದಲ್ಲಿ ಮುಂದೆ ಬೆಳಕು ಬಂದೇ ಬರ್ತದೆ. ನಿಮ್ಮ ನೀವು ಒಂಥರ ಲೈಮ್ ಲೈಟಿಗೆ ಬರೋ ರೀತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಇಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿ, ನಿಧಾನ ಸ್ಲೋಲಿ ಆಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿ, ನೀವಿಲ್ಲಿ ಒಬ್ಬರೇ ಸಾಗಬೇಕಾಗ್ತದಂತ ಹೇಳ್ತಿದ್ದಾರೆ ಯೂನಿವರ್ಸ್ ಫೆಮಿನೈನ್ಗೆ. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ, ಅದನ್ನು ನೀವೀಗ ಸ್ಟಾರ್ಟ್ ಮಾಡಬೇಕಾಗ್ತದೆ, ಜನಗಳಿಗೆ ಕೊಡಬೇಕಾಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮ್ಮದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೆ, ನಿಮ್ಮ ಮನಸ್ಸಿನ ಮಾತು ಕೇಳಿ ಅಂತ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಡಿವೈನ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಮ್ಯಾಸ್ಕುಲೈನ್ಗೆ ಮತ್ತು ಫೆಮಿನೈನ್ಗೆ ಡಿವೈನ್ ಕಡೆಯಿಂದ ಮೆಸೇಜ್, 4 ಕಾರ್ಡ್ ತೆಗಿತಿದ್ದೇನೆ. ಮ್ಯಾಸ್ಕುಲೈನ್ಗೆ 4, ಫೆಮಿನೈನ್ಗೆ 4, ಮ್ಯಾಸ್ಕುಲೈನ್ಗೆ 4, ಫೆಮಿನೈನ್ಗೆ 4. ಡಿವೈನ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂತೇಳಿ ನೋಡುವ. 4, ಫೆಮಿನೈನ್. ಬಾಟಮ್ ಆಫ್ ದ ಡೆಕ್, ಫ್ರಸ್ಟ್ರೇಟೆಡ್. ಇಟ್ ಈಸ್ ಜಸ್ಟ್ ಕಾರ್ಮಿಕ್ ರಿಲೀಸ್, ಡೋಂಟ್ ಫೀಲ್ ಹಾರ್ಟ್ ಬ್ರೋಕನ್. ನಿಮ್ಮ ಜೀವನದಲ್ಲಿ ಈಗ ಕಾರ್ಮಿಕ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ, ಇದು ಮ್ಯಾಸ್ಕುಲೈನ್ ಮತ್ತು ಫೆಮಿನೈನ್ಗೆ. ಸೊ ನಿಮ್ಮ ಒಂಥರ ಏನೋ ಮನಸ್ಸು ನೋವಾದಾಗೆ ನೀವು ತಿಳ್ಕೊಬೇಡಿ, ನಿಮ್ಮ ಅಥವಾ ಹಾರ್ಟ್ ಬ್ರೋಕನ್ ಅಂತ ತಿಳ್ಕೊಬೇಡಿ ಸಪ್ರೇಷನ್ ಅಂತೇಳಿ. ಇದು ನಿಮ್ಮದು ಕಾರ್ಮಿಕ್ ರಿಲೀಸ್ ಅಂತ ಹೇಳ್ತಿದ್ದಾರೆ. ಮ್ಯಾಸ್ಕುಲೈನ್ಗೆ ನಿಮಗೆ ಡಿವೈನ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. 3D ಇಲ್ಯೂಷನ್, ಇಲ್ಲೂ ಅದೇ ಬಂದಿದೆ, ಏನೋ ಭ್ರಮೆ.
ಡೋಂಟ್ ಕನ್ಫ್ಯೂಸ್, ಸರೆಂಡರ್ ಟು ಡಿವೈನ್, ಇಟ್ ಈಸ್ ಡಿವೈನ್ಲಿ ಗೈಡೆಡ್ ಅಂತ ಹೇಳ್ತಿದ್ದಾರೆ. ಡೋಂಟ್ ಕನ್ಫ್ಯೂಸ್ ಬೈ ವರ್ಲ್ಡ್ಲಿ ಇಲ್ಯೂಷನ್ಸ್, ಫಿಸಿಕಲ್ ರಿಯಾಲಿಟಿ ಇಸ್ ನಾಟ್ ಯುವರ್ ಟ್ರೂ ಸೆಲ್ಫ್. ನೀವು ಭೂಮಿ ಮೇಲಿರೋ ಜನಗಳನ್ನು ನೋಡಿ ಭ್ರಮೆಯಲ್ಲಿರಬೇಡಿ ಅಂತ ಹೇಳ್ತಾರೆ. ಕನ್ಫ್ಯೂಷನ್ ಆಗಬೇಡಿ, ಸರೆಂಡರ್ ಆಗಿ ಡಿವೈನಿಗೆ ಅಂತ ಹೇಳಿ. ಅಂದರೆ ಈ ನಿಮ್ಮ ಜರ್ನಿ ಇದು ಡಿವೈನ್ಲಿ ಗೈಡೆಡ್. ನೀವು ಅಂದರೆ ಇಲ್ಲಿ ನೀವು ಡಿಸಿಷನ್ ತಗೊಳ್ಳಿಕ್ಕಿಲ್ಲ, ನಾನು ಹೀಗೆ ಸಾಕ್ತೇನೆ ಅಂತ ಹೇಳಿ. ದೇವರು ಹೇಗೆ ಹೇಳ್ತಾರೆ ಹಾಗೆ ನೀವು ಸಾಗಬೇಕಾಗ್ತದೆ. ಸೊ ದೇವರಿಗೆ ಶರಣಾಗಿ ಅಂತ ಹೇಳ್ತಿದ್ದಾರೆ. ಯಾವುದೋ ಭ್ರಮಾಲೋಕದಲ್ಲಿ ಇರಬೇಡಿ, ಭೂಮಿ ಮೇಲೆ ಇರೋ ಜನಗಳನ್ನು ನೋಡಿ ಅಂತೇಳಿ. ಇಲ್ಲಿ ನಿಮಗೆ ಸೆಕೆಂಡ್ ಟೈಮ್ ವಾರ್ನಿಂಗ್ ಬರ್ತಾ ಇದೆ ಮ್ಯಾಸ್ಕುಲೈನಿಗೆ. ಟ್ವಿನ್ ಫ್ಲೇಮ್ಸ್ ಟೆಲಿಪತಿ, ಫೋಕಸ್ ಆ್ಯಂಡ್ ಮೆಡಿಟೇಟ್, ಯುವರ್ ಕೌಂಟರ್ ಪಾರ್ಟ್ ಈಸ್ ಟ್ರೈಯಿಂಗ್ ಟು ರೀಚ್ ಯು. ಇಲ್ಲಿ ನೀವು ಫೋಕಸ್ ಮಾಡಬೇಕು ನಿಮ್ಮ ಜರ್ನಿ ಕಡೆ, ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಕೌಂಟರ್ ಪಾರ್ಟ್ ಅಥವಾ ನಿಮ್ಮನ್ನು ರೀಚ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಅಥವಾ ನೀವು ಅವರನ್ನು ರೀಚ್ ಆಗ್ಬೋದು. ಟ್ವಿನ್ ಫ್ಲೇಮ್ಸ್ ಟೆಲಿಪತಿ ಇಲ್ಲಿ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ನಿಮಗೆ ಕನಸಲ್ಲಿ ಬರ್ತಿರ್ಬೋದು ಅಥವಾ ನೀವು ಅವರಿಗೆ ಕನಸಲ್ಲಿ ಬರ್ತಿರ್ಬೋದು. ಮಾ ಕಾಳಿ, ದ ಡಿವೈನ್ ಫೆಮಿನೈನ್, ಯು ಆ್ಯಂಡ್ ಯುವರ್ ಟ್ವಿನ್ ಫ್ಲೇಮ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ದ ಡಿವೈನ್ ಮದರ್. ಇಲ್ಲಿ ನಿಮಗೆ ಮಾ ಕಾಳಿ ಬಂದಿದ್ದಾರೆ ಡಿವೈನ್ ಮ್ಯಾಸ್ಕುಲೈನಿಗೆ, ದ ಡಿವೈನ್ ಫೆಮಿನೈನ್ ಇವರೇ ಬಂದಿದ್ದಾರೆ. ಯು ಆ್ಯಂಡ್ ಯುವರ್ ಟ್ವಿನ್ ಫ್ಲೇಮ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ದ ಡಿವೈನ್ ಮದರ್ ಅಂತೇಳಿ. ನೀವು ಮತ್ತು ನಿಮ್ಮ ಟ್ವಿನ್ ಫ್ಲೇಮ್ಸ್ ಇಬ್ಬರನ್ನು ಈ ಡಿವೈನ್ ಮದರ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಸೊ ನೀವು ನಿಮ್ಮ ಜರ್ನಿ ಸ್ಟಾರ್ಟ್ ಜರ್ನಿ ಕಡೆ ನೋಡಿ, ಟ್ವಿನ್ ಫ್ಲೇಮ್ ಜರ್ನಿ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಬಿ ಇನ್ ಪ್ರೆಸೆಂಟ್ ಮೂಮೆಂಟ್, ಯು ಆರ್ ಇನ್ ದ ಪ್ರೊಸೆಸ್ ಆಫ್ ಎಂಡಿಂಗ್ ಓಲ್ಡ್ ಸೈಕಲ್. ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ನಿಮ್ಮದೊಂದು ಜೀವನದಲ್ಲಿ ಒಂದು ಓಲ್ಡ್ ಸೈಕಲ್ ಎಂಡ್ ಆಗ್ತಾ ಇದೆ. ಸೊ ತುಂಬಾ ನೋವಲ್ಲಿರಬೇಡಿ, ಇದು ಡಿವೈನ್ ಫ್ರಸ್ಟ್ರೇಟೆಡ್ ಆಗಿರ್ಬೋದು, ನೀವು ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ತುಂಬಾ ನಿಮಗೆ ನೋವಾಗಿರ್ಬೋದು, ಫ್ರಸ್ಟ್ರೇಷನ್ ಇದ್ದಿರ್ಬೋದು. ಇದು ಡಿವೈನ್ ಮ್ಯಾಸ್ಕುಲೈನ್ ಎನರ್ಜಿ. ಈಗ ಫ್ಯಾಮಿನೈನ್ಗೆ ತೆಗಿತೀನಿ ಡಿವೈನ್ ಮೆಸೇಜ್. ಥರ್ಡ್ ಐ ಆಕ್ಟಿವೇಟಿಂಗ್, ಇಲ್ಲಿ ಮಾ ಕಾಳಿ ಬಂದಿದೆ, ಇಲ್ಲಿ ಲಾರ್ಡ್ ಶಿವ ಬಂದಿದ್ದಾರೆ. ಲಿಸನ್ ಟು ಯುವರ್ ಸೋಲ್ ಗೈಡೆನ್ಸ್, ಯು ಆರ್ ಬಿಕಮಿಂಗ್ ಕಾನ್ಷಿಯಸ್ ಆಫ್ ದ ಇನ್ಫಿನಿಟ್ ಲೈಟ್. ನೀವು ನಿಮ್ಮ ಸೋಲ್ ಗೈಡೆನ್ಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ನೀವು ಒಂಥರ ಇನ್ಫಿನಿಟ್ ಲೈಟ್ ಅಂದರೆ ನಿಮ್ಮ ಥರ್ಡ್ ಐ ಚಕ್ರ ಓಪನ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಬೆಳಕು ಕಡೆ ನೋಡಿ ಅಂತೇಳಿ. ಫೀಲಿಂಗ್ ಬ್ಲೂ, ಫಾರ್ ಗಿವ್ ಎವ್ರಿ ಒನ್ ಆ್ಯಂಡ್ ಕ್ಲಿಯರ್ ಯುವರ್ ಬ್ಲಾಕ್ಸ್, ಹ್ಯಾಪಿ ನ್ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಕಮಿಂಗ್ ಅಂತೇಳಿ. ಎಲ್ಲರನ್ನೂ ಕ್ಷಮಿಸಿಬಿಡಿ. ನಿಮ್ಮ ಅಂದರೆ ನಾವು ಯಾರನ್ನಾದರೂ ಕ್ಷಮಿಸದೆ ಮನಸ್ಸಲ್ಲಿ ಅದೇ ದುಃಖ ಇಟ್ಕೊಂಡ್ರೆ ನಮ್ಮ ಕರ್ಮ ಕ್ಲಿಯರ್ ಆಗ್ತದೆ ಅಂತ, ಕರ್ಮ ನಮ್ಮದು ಕರ್ಮ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ನಾವು ಎಲ್ಲರನ್ನೂ ಕ್ಷಮಿಸಿದ ತಕ್ಷಣ ಅಲ್ಲಿ ನಮ್ಮದು ಕರ್ಮ ಕ್ಲಿಯರ್ ಆಗಿಬಿಡುತ್ತದೆ. ಸೊ ಬ್ಲಾಕೇಜಸ್ ಯಾವುದೂ ಇರುವುದಿಲ್ಲ. ಸೊ ಆವಾಗ ನಮ್ಮ ಜೀವನದಲ್ಲಿ ಹ್ಯಾಪಿ ನ್ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಯಾರ ಬಗ್ಗೆನೂ ದ್ವೇಷ ಇಟ್ಕೊಳ್ಬೇಡಿ, ಎಲ್ಲರನ್ನೂ ಕ್ಷಮಿಸಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಥಿಂಕ್ ಟ್ವೈಸ್, ಸಮಥಿಂಗ್ ಈಸ್ ನಾಟ್ ಟು ಯುವರ್ ಹೈಯೆಸ್ಟ್ ಗುಡ್. ಇಲ್ಲಿ ನೀವು ಎರಡು ಸಲ ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಯಾವುದೋ ನಿಮಗೋ, ಇದು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ ಅಲ್ಲ, ಎರಡು ಸಲ ಯೋಚನೆ ಮಾಡಿ. ಇಲ್ಲಿ ನಿಮಗೆ ಅಲರ್ಟ್ ಮಾಡ್ತಿದ್ದಾರೆ ಯೂನಿವರ್ಸ್. ನೀವಿಲ್ಲಿ ಏನೋ ಒಂದು ಕೆಟ್ಟ ಅಂದರೆ ಬೇರೆ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ನೀವು ಎರಡು ಸಲ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ ಅಲ್ಲ ಅಂತ ಹೇಳ್ತಿದ್ದಾರೆ. ಅವೇಕನಿಂಗ್, ಯು ಆರ್ ದ ಲೈಟ್ ವರ್ಕರ್, ಬಿಕಮ್ ಕಾನ್ಷಿಯಸ್ ಆಫ್ ಯುವರ್ ಸೋಲ್ಸ್ ಲೈಟ್ ಪವರ್ಸ್. ನೀವು ಲೈಟ್ ವರ್ಕರ್ ಅಂತ ಹೇಳ್ತಿದ್ದಾರೆ, ಯಾಕಂದರೆ ನೀವೇ ಇನ್ನೂ ಬೇರೆ ಸೋಲ್ಸನ್ನು ನೀವು ಅವೇಕನಿಂಗ್ ಮಾಡೋರು, ಅವರಿಗೆ ನೀವು ದಾರಿ ತೋರಿಸುವವರು, ಅವರಿಗೆ ಬೆಳಕಾಗುವವರು ಅಂತ ಹೇಳ್ತಿದ್ದಾರೆ. ಸೊ ಇದು ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.